ಅಲ್ಲಿ ಲೋಕೇಶ್ ಹಾಕಿದ್ರು ಅಲ್ಲಿ ಸೂಪರ್ ಆಗಿದೆ ಅನ್ಕೊಂಡಿನಿ. ಲೆಸ್ ದನ್ ಒನ್ ಮಂತ್ ಒಳಗಡೆ ಇನ್ನೇನು ಡಬ್ಲ್ಯೂ ಆಗುತ್ತೆ ಸಾಫ್ಟ್ವೇರ್ ಡೆಲಿಕೇಟ್ ಇವೆಂಟ್. ಈ ವರ್ಷ ಎಕ್ಸ್ಪೆಷಲಿ ಸಾಫ್ಟ್ವೇರ್ ಬಗ್ಗೆ ಅದೇ ತರ ಅಪ್ಡೇಟ್, ಲೀಕ್ ಫೋಟೋ ಯಾವ್ದೇ ತರ ಕವರ್ ಬಂದಿಲ್ಲ. ಮೇ ಬಿ ಸ್ಪೆಷಲ್ ಆಗಿ ಏನೋ ಅವ್ರು ಬರಬಹುದು, ಆದ್ರೆ ಇಲ್ಲಿ ರೂಮರ್ಗಳು ಬಿಡೋದಲ್ಲ, ಅವ್ರು ಕೂಡ ಏನಾದ್ರು ಒಂದು ಮೆನ್ಷನ್ ಮಾಡ್ತಾನೆ ಇರ್ತಾರೆ. ಅದೆಲ್ಲ ಹೆಂಗ್ ಮೆನ್ಷನ್ ಆಗಿದೆ, ಹಾಗೂ ಸ್ವಲ್ಪ ಅದ್ರ ಬಗ್ಗೆ WWDC ಬಗ್ಗೆ ಸ್ವಲ್ಪ ಕೆಲವೊಂದು ಅಪ್ಡೇಟ್ಗಳು ಅಂತ ಹೇಳ್ಬೋದು. ಹಾಗೆ ಸೀದಾ ಇವಾಗ ವಿಡಿಯೋಗಳು ಹೋಗೋಣ. ಅದಕ್ಕಿಂತ ಮುಂಚೆ ಏನಪ್ಪ ಮಾಡ್ಬೇಕು, ಅದೇನಕ್ ಮಾಡ್ತಾರೆ ಅನ್ನೋದು ತುಂಬಾ ಜನ ಪ್ರಶ್ನೆ ಇರುತ್ತೆ. ಕೆಲವ್ರಿಗೆ ಇಡೋ ಗೊತ್ತು ಬರೋದು ನಂಗೆ ಅಂತಾನು ಇರುತ್ತೆ, ಗೊತ್ತಿಲ್ದಿರೋರ್ಗೆ ಈ ವಿಡಿಯೋ ಅಂದ್ರೆ ಏನಕ್ಕೆ ಅದು ಅಂತ. ಇದು ಬಂದು ಫಸ್ಟ್ ಆಫ್ ಆಲ್ ಇದು WWDC ಆಪಲ್ ಎಕ್ಸ್ಪೆಷಲಿ ಆಪಲ್ ಎಕೋಸಿಸ್ಟಮ್ ಅಲ್ಲಿ ಬರುವ ಸಾಫ್ಟ್ವೇರ್ ಗೆ ಅಂತ ಡೆಲಿಕೇಟ್ ಒಂದು ಈವೆಂಟ್, ಅದಕ್ಕೆ ಇಕ್ಕಿರೋ ಒಂದು ಹೆಸರು WWDC ಅಂತ ಹೇಳ್ಬೋದು. ಹಾಗೆ ಈ WWDC ಏನೆಲ್ಲ ನಡೆಯುತ್ತೆ ಅಂದ್ರೆ ಯೂಶಲಿ ಫಸ್ಟ್ ಆಫ್ ಆಲ್ ಆಪಲ್ ಅಂದ್ರೆ iOS ಆಗಿರ್ಬೋದು, ಐಪ್ಯಾಡ್ OS ಆಗಿರ್ಬೋದು, ವಾಚ್ OS ಆಗಿರ್ಬೋದು, ಮ್ಯಾಕ್ OS ಆಗಿರ್ಬೋದು, ಒಂಪಾಡ್ OS ಆಗಿರ್ಬೋದು, ಇನ್ನು ಮಚ್ ಮೋರ್ ಸಾಫ್ಟ್ವೇರ್ ನ ರಿಲೀಸ್ ಮತ್ತೆ ರೀರಿಲೀಸ್ ಮಾಡ್ತಾರೆ, ಒಂಥರ ಅಪ್ಡೇಟ್ ವರ್ಷನ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಹೊಸ ಟೆಕ್ನಾಲಜಿ ಅಡಾಪ್ಟ್ ಆಗಿರುತ್ತೆ, ಹಳೆ ಟೆಕ್ನಾಲಜಿ ಇನ್ನು ಮಚ್ ಮೋರ್ ಬೆಟರ್ ಆಗಿರುತ್ತೆ. ಅದು ಕಂಪ್ಲೀಟ್ ಆಗಿ ಆಪಲ್ ಆ ಟೆಕ್ನಾಲಜಿನ ಅಪ್ಡೇಟ್, ಪ್ರೀವಿಯಸ್ ಟೆಕ್ನಾಲಜಿನ ಅಪ್ಡೇಟ್ ಮಾಡಿರ್ತಾರೆ, ಹೋದ ವರ್ಷ ಆಗಿದ್ದು ಈ ವರ್ಷ ಅಪ್ಡೇಟ್ ಮಾಡಿರ್ತಾರೆ. ಅದ್ರಲ್ಲಿ ಏನ್ ಚೇಂಜಸ್ ಆಗಿದೆ, ಹಾಗೂ ಹೊಸ ಟೆಕ್ನಾಲಜಿ ಏನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ, ಅದು ಯಾವ ತರ ವರ್ಕ್ ಆಗುತ್ತೆ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಯೂಶಲಿ WWDC ಮುಂದಿನ ತಿಂಗಳೇನೋ ಆಗುತ್ತೆ, ಆದ್ರೆ ತಕ್ಷಣ ನಿಮ್ಗೆ ಅದು ಐಫೋನ್ಗೆ ಎಲ್ಲ ಅಪ್ಡೇಟ್ ಬರೋದಿಲ್ಲ, ಯಾಕಂದ್ರೆ ಅಂಟಿಲ್ ಸೆಪ್ಟೆಂಬರ್ ವರೆಗೂ ಈ ಸಾಫ್ಟ್ವೇರ್ ಯಾವ್ದೇ ತರ ಐಫೋನ್ಗೂ ರಿಲೀಸ್ ಆಗೋದಿಲ್ಲ. ಹಾಗೂ ಯೂಟ್ಯೂಬ್ ಅಲ್ಲಿ ಬೇರೆ ಜನ ವಿಡಿಯೋ ನೋಡ್ಬೋದು, ಅವರು ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡು ಇದಲ್ಲ, ಆದ್ರೆ ಬೀಟಾ ವರ್ಷನ್ ಬರುತ್ತೆ ಈ ಈವೆಂಟ್ ಆದ್ಮೇಲೆ. ಈ ಬೀಟಾ ವರ್ಷನ್ ಆಪಲ್ ರಿಲೀಸ್ ಮಾಡ್ತಾರೆ, ಈ ಬೀಟಾ ವರ್ಷನ್ ನೀವು ಕೂಡ ಡೌನ್ಲೋಡ್ ಮಾಡ್ಬೋದು. ಯೂಶಲಿ ಎಕ್ಸ್ಪೆಷಲಿ ಡೆವಲಪರ್ ಮಾತ್ರ ಇರೋದಿದ್ದು ನೀವು ಕೂಡ ಮಾಡ್ಬೋದು, ಆದ್ರೆ ತುಂಬಾ ಹೈಲಿ ರಿಸ್ಕ್ ಇರುತ್ತೆ. ಯಾರು ಸಜೆಸ್ಟ್ ಅಂತೂ ಮಾಡಕ್ ಹೋಗಲ್ಲ, ಬೇಕಾದ್ರೆ ನಂದಲ್ಲ ಬೇರೆ ತುಂಬಾಷ್ಟು ಯೂಟ್ಯೂಬ್ ಇದೆ, ಅಲ್ಲಿ ಹೋಗಿ ನೋಡ್ಬೋದು. ಅವ್ರು ಯಾರು ಒಬ್ರು ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ತುಂಬಾಷ್ಟು ರಿಸ್ಕ್ ಇರುತ್ತೆ. 1% ಅಷ್ಟು ಮಾತ್ರ ನೀವು ಸರ್ವೈವ್ ಆಗಕ್ಕೆ ಚಾನ್ಸ್ ಇರುತ್ತೆ. ಆತರ ಒಂಥರ ಅದ್ರ ಬಗ್ಗೆ ಇನ್ನೊಂದು ಬಿಡದ ಮಾತಾಡೋಣ. ಇವಾಗ ಏನೆಲ್ಲ ಇರುತ್ತೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ iOS ಒಂದು ಸಮ್ ಆಫ್ ದ ಸಿಗ್ನಿಫಿಕೆಂಟ್ ಚೇಂಜಸ್ ಬರುತ್ತೆ, ಹಾಗೂ ಡಿಸೈನ್ ಎಲ್ಲ ಪ್ರೀವಿಯಸ್ ಹೆಂಗಿತ್ತು ಹಂಗೆ ಇದೆ ಅಂತ ಹೇಳ್ತಿದ್ದಾರೆ. ಹಾಗೂ ನೋಟಿಫಿಕೇಶನ್ ಸೆಂಟರ್ಲ್ಲಿ ಸಮ್ UI ಏನೋ ಚೇಂಜಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೂ ಸಮ್ ಹೆಲ್ತ್ ಅಪ್ಲಿಕೇಶನ್ ಅಲ್ಲಿ ಸ್ವಲ್ಪ ಸ್ಲೀಪಿಂಗ್ ಟ್ರ್ಯಾಕ್ ನ ಬೆಟರ್ ಮಾಡಿ, ಹಾಗೂ ಮೆಡಿಸಿನ್ ನೋಟಿಫಿಕೇಶನ್, ಹಾಗೂ ಇನ್ನು ಮಚ್ ಮೋರ್ ಟ್ರ್ಯಾಕಿಂಗ್ ಸಿಸ್ಟಮ್ ನ ಆಗ್ತಿರ ಅಂತ ಹೇಳ್ತಿದ್ರು. ಹಾಗೂ ಇನ್ನೊಂದು ನೆಕ್ಸ್ಟ್ ಅಪ್ಡೇಟ್ ಬಂದು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸೀ ಯು ಸೂನ್.